ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಬೆಂಗಳೂರು ಮಣಿಪಾಲ ಆಸ್ಪತ್ರೆಯಲ್ಲಿ ಮತದಾರರನ್ನ ಕರೆದೊಯ್ಯಲು ಮತಗಟ್ಟೆಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಲಾಗಿದೆ. ಇದು ಒಂತರಹದ ವಿಶೇಷ ಪ್ರಯತ್ನ. ಎಸ್, ಮಂಗಳೂರಿನ ಮಣಿಪಾಲ ಆಸ್ಪತ್ರೆಯಿಂದ ವಿಶೇಷ ಕಾರ್ಯಕ್ರಮ. ಎಸ್, ಈಗ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆ ಚುನಾವಣಾ ಆಯೋಗ ಮತ್ತು ರಾಜ್ಯದ ಗಮನವನ್ನ ಸೆಳೆದಿದೆ. ಆಸ್ಪತ್ರೆಯಲ್ಲಿರೋ ರೋಗಿಗಳೇ ಮತದಾನ ಮಾಡ್ತಾ ಇದ್ದಾರೆ. ಎಸ್, ನೀವು ದೃಶ್ಯವನ್ನು ಗಮನಿಸ್ತಾ ಇರಬಹುದು. ಆಸ್ಪತ್ರೆಯಲ್ಲಿದ್ದಂತಹ ರೋಗಿಗಳನ್ನ ಮತಗಟ್ಟೆಗೆ ಕರೆದುಕೊಂಡು ಹೋಗುವಂತಹ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಈಗಾಗಲೇ ಮಣಿಪಾಲ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಬಹಳಷ್ಟು ಪ್ರಶಂಸೆ ಮತ್ತು ಶ್ಲಾಘನೆಗಳು ವ್ಯಕ್ತವಾಗ್ತಾ ಇದೆ. ಚುನಾವಣಾ ಆಯೋಗದ ಮತ್ತು ರಾಜ್ಯದ ಗಮನವನ್ನ ಸೆಳೆದಿದೆ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆ. ಮತಕ್ಕಿರುವಂತಹ ಮೌಲ್ಯಗಳು ಈ ರೂಪದಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಮಣಿಪಾಲ ಆಸ್ಪತ್ರೆಯ ಸಂಘಟಕರು ಅಥವಾ ಅದರ ವ್ಯವಸ್ಥಾಪಕರು. ಅಲ್ಲಿನ ಸಿಬ್ಬಂದಿಗಳ ಈ ಕಾರ್ಯಕ್ಕೆ ಈಗ ಶ್ಲಾಘನೆಗಳು ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಆ ಮಣಿಪಾಲ ಆಸ್ಪತ್ರೆಯ ರೋಗಿಗಳನ್ನ ಆ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಅನ್ನೇ ಬಳಸಿಕೊಂಡು ಅವರನ್ನ ಮತಗಟ್ಟೆಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ, ಮತವನ್ನು ಹಾಕಿಸಲಾಗ್ತಾ ಇದೆ. ಅಲ್ಲಿದ್ದಂತಹ ಮಣಿಪಾಲ್ ಆಸ್ಪತ್ರೆಯ ರೋಗಿಗಳನ್ನು ನೇರವಾಗಿ ಮತಗಟ್ಟೆಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಇದು ಕೇವಲ ಚುನಾವಣಾ ಆಯೋಗದ ಗಮನ ಮಾತ್ರ ಸೆಳೆದಿರತಕ್ಕಂತಹದ್ದಲ್ಲ, ರಾಜ್ಯದ ಎಲ್ಲರ ಗಮನ ಸೆಳೆದಿರುವಂತಹ ಒಂದು ಹೊಸ ರೀತಿಯ ಪ್ರಯತ್ನ. ಈಗಾಗಲೇ ಶ್ಲಾಘನೆ ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದೆ. ನಾನು ಸರ್ಜರಿ ಇದೆ ವೈಟ್ಫೀಲ್ಡ್ ಮಣಿಪಾಲಲ್ಲಿ. ಬಿಫೋರ್ ಸರ್ಜರಿಗೆ ಮೊದಲು ನನ್ನ ವೋಟ್ನ ನಾನು ಕ್ಯಾಸ್ಟ್ ಮಾಡಬೇಕು. ನನ್ನ ವೋಟ್ ಬಂದು ಹುಣಸಿನಹಳ್ಳಿಯಲ್ಲಿದೆ. ನಾನು ಈಗ ಹೋಗ್ತಿದ್ದೀನಿ ವೋಟ್ ಮಾಡೋಕ್ಕೆ. ಆ್ಯಂಡ್ ಅ ಮೆಸೇಜ್ ಫಾರ್ ಯೂತ್, ಯುವರ್ ವೋಟ್ ಈಸ್ ಯುವರ್ ವಾಯ್ಸ್. ನಾನು ಮುರಳೀಧರ್ ಎಚ್ಎನ್. ನಾನು ಸರ್ಜರಿ ಇದೆ ವೈಟ್ಫೀಲ್ಡ್ ಮಣಿಪಾಲಲ್ಲಿ. ಬಿಫೋರ್ ಸರ್ಜರಿಗೆ ಮೊದಲು ನನ್ನ ವೋಟ್ನ ನಾನು ಕ್ಯಾಸ್ಟ್ ಮಾಡಬೇಕು. ನನ್ನ ವೋಟ್ ಬಂದು ಹುಣಸಿನಹಳ್ಳಿಯಲ್ಲಿದೆ. ನಾನು ಈಗ ಹೋಗ್ತಿದ್ದೀನಿ ವೋಟ್ ಮಾಡೋಕ್ಕೆ. ಆ್ಯಂಡ್ ಅ ಮೆಸೇಜ್ ಫಾರ್ ಯೂತ್, ಯುವರ್ ವೋಟ್ ಈಸ್ ಯುವರ್ ವಾಯ್ಸ್. ನಾನು ಮುರಳೀಧರ್ ಎಚ್ಎನ್. ವರ್ಷದ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಮತದಾನ ನನ್ನ ಹಕ್ಕು ಬಂದು ನನ್ನ ಮತ ನಾನು ಇವತ್ತು ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನನ್ನ ವೋಟಿತ್ತು, ಬಂದು ನಾನು ವೋಟ್ ಹಾಕಿ. ಅದೇ ರೀತಿ ಯುವಶಕ್ತಿಗೆ ನಾನು ಒಂದು ಹೇಳೋದು ಏನಂದರೆ, ನಿಮ್ಮ ಮತ ನಿಮ್ಮ ಧ್ವನಿ. ಹೇಳೋದು ಇದು ಪ್ರಜಾಪ್ರಭುತ್ವದ ಸೌಂದರ್ಯ, ಬ್ಯೂಟಿ ಆಫ್ ಡೆಮಾಕ್ರಸಿ ಅಂದ್ರೆ ಇದೆ. ಒಂದು ಕಡೆ ಮತದ ಮೌಲ್ಯಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ, ಇದು ರಾಜ್ಯದ ಜನರಿಗೆ ಮಾದರಿಯಾಗಿರುವಂತಹದ್ದು. ಒಂದು ಕಡೆ ಐ ಟಿ ಕಂಪನಿಗಳ ಸಿಬ್ಬಂದಿಗಳು, ಎಂಪ್ಲಾಯಿಗಳು ಹೇಳ್ತಾರೆ, ನಮಗೆ ಮತ ಹಾಕೋದಕ್ಕೆ ಸಮಯವಿಲ್ಲ, ನಿರ್ಲಕ್ಷ್ಯ ಉತ್ತರಗಳನ್ನು, ನಿರ್ಲಕ್ಷ್ಯ ಕಾರಣಗಳನ್ನು ಕೊಡ್ತಾರೆ. ಮತ್ತೊಂದು ಕಡೆ ಮಣಿಪಾಲ್ ಆಸ್ಪತ್ರೆಯ ನಿಗಾ ಘಟಕದಲ್ಲಿದ್ದಂತಹ ಅಥವಾ ರೋಗಿಗಳು ಮತಗಟ್ಟೆಗೆ ಹೋಗ್ತಾ ಇದ್ದಾರೆ, ಮತದಾನ ಆಗ್ತಾ ಇದ್ದಾರೆ, ಮತ ಹಾಕಿದ ನಂತರ ರಾಜ್ಯಕ್ಕೆ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯಕ್ಕೆ All right.
ಐದು ವರ್ಷದ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಮತದಾನ ನನ್ನ ಹಕ್ಕು ಬಂದು ನನ್ನ ಮತ. ನಾನಿವತ್ತು ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನನ್ನ ವೋಟ್ ಇತ್ತು, ಬಂದು ನನ್ನ ವೋಟ್ ಹಾಕಿದ್ದೆ. ಅದೇ ರೀತಿ ಯುವಶಕ್ತಿಗೆ ನಾನು ಒಂದು ಹೇಳೋದೇನೆಂದರೆ, ನಿಮ್ಮ ಮತ ನಿಮ್ಮ ಧ್ವನಿ,